ಶ್ರೀನಿವಾಸ್ ಅವರು ಇದ್ದಾರೆ, ಮತ್ತು ನಗರ ಘಟಕದ ಅಧ್ಯಕ್ಷರಾದಂತಹ ಗಂಗಾಧರ್ ಅವರು ಇದ್ದಾರೆ, ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂತಹ ಆನಂದ್ ಲಕ್ಷ್ಮೀಪುರಿದ್ದಾರೆ, ಮತ್ತು ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾದಂತಹ ವಸಂತಮ್ಮ ಅವರಿದ್ದಾರೆ, ಮತ್ತು ರಾಜ್ಯ ಪ್ರಧಾನ ಸಹ ಸರ್ಕಾರ ನಿಮ್ಮ ಪತ್ರಿಕಾಗೋಷ್ಠಿ ಕರೆದಿರುವಂತಹ ಉದ್ದೇಶ, ನಮ್ಮ ಸಮಾಜ ಕಳೆದ ಸುಮಾರು 50 ವರ್ಷಗಳಿಂದಲೂ ಸಹ ಸರ್ಕಾರ ಏನು ವಿವಿಧ ಜಾತಿಗಳನ್ನ ಮೀಸಲಾತಿಗಳನ್ನ ನಿಗದಿಪಡಿಸುವಂತ ನಿಟ್ಟಿನಲ್ಲಿ ವಿವಿಧ ವರ್ಗಗಳನ್ನಾಗಿ ಏನು ಒಂದು ಗುಂಪುಗಳನ್ನಾಗಿ ಮಾಡಿ ವರ್ಗೀಕರಣ ಮಾಡಿತು. ನಮ್ಮ ಸಮಾಜ ಹಿಂದುಳಿದ ವರ್ಗದ 2A ಗುಂಪಿನಡಿ 102 ಜಾತಿಗಳ ಮಧ್ಯೆ ಇದ್ದರೂ ಸಹ, ಆ 102 ಜಾತಿಗಳಿಗೆ 15% ಶೇಕಡಾತಿ ಮೀಸಲಾತಿ ಇದ್ದರೂ ಸಹ, ಯಾವುದೇ ವಿಧವಾದಂತಹ ಸಮರ್ಪಕವಾದಂತಹ ಸಾಮಾಜಿಕ ನ್ಯಾಯದಲ್ಲಿ ನಮ್ಮ ಸಮಾಜಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಉದ್ಯೋಗಿಕವಾಗಿ ನ್ಯಾಯದಂತಹ ಶ್ರೀ KP ನಂಜುಂಡೂರು ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ರಾಜ್ಯಾಧ್ಯಕ್ಷರು, ತಮಗೆಲ್ಲರಿಗೂ ತಿಳಿದಿದೆ ಕಳೆದ 20 ವರ್ಷಗಳಿಂದ ನಮ್ಮ ಸಮಾಜವನ್ನ ಸಂಘಟನೆಯನ್ನು ಮಾಡಿ ನಮ್ಮ ಸಮಾಜವನ್ನ ಮುನ್ನಡೆಸ್ತಾ ಇರ್ತಕ್ಕಂತಹ ನಾಯಕರು ಅವರು ಇದಕ್ಕೆ ಸೇರ್ಪಡೆ ಮಾಡಬೇಕು ಅನ್ನುವಂತಹ, ಆ ಸಂದರ್ಭದಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಆ ಹೋರಾಟವನ್ನು ಅಲ್ಲಿಗೆ ಸ್ವಲ್ಪ ಮಟ್ಟಿಗೆ ಮೊಟಕುಗೊಳಿಸಬೇಕಾದಂತಹ ಅನಿವಾರ್ಯತೆ ಬಂದಲಿದೆ. ಉದಾಹರಣೆಗೆ ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಪಕ್ಕದ ತಮಿಳುನಾಡಿನಲ್ಲಿ ಕೆಲವು ಜಿಲ್ಲೆಗಳಾಗಿರ್ಬೋದು, ರಾಜ್ಯದ ದಕ್ಷಿಣ ಕನ್ನಡ ಮತ್ತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನಲ್ಲೂ ಸಹ ನಮ್ಮ ಸಮಾಜ ಪರಿಶಿಷ್ಟ ಪಂಗಡದಲ್ಲಿದೆ. ಅದನ್ನಲ್ಲಿ ನಮಗೆ ಹೋರಾಟವನ್ನು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ನಾಯಕರಿಗೆ ಪುನಃ ಒತ್ತಡವನ್ನು ಏರಿದಂತ ಸಂದರ್ಭ, ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭ ಆಗಿರ್ಬೋದು, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭ ಆಗಿರ್ಬೋದು, ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾದಂತಹ ಸಂದರ್ಭ ಆಗಿರ್ಬೋದು, ಆ ಸಂದರ್ಭದಲ್ಲೂ ಕೂಡ ಮೀಸಲಾತಿ ವರ್ಗೀಕರಣಗಳನ್ನ ಒಂದಷ್ಟು ಬದಲಾವಣೆ ಮಾಡಿದಂತಹ ಸಂದರ್ಭದಲ್ಲೂ ಸಹ ನಮ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನವನ್ನು ಮಾಡಿಸದೆ ನಮ್ಮ ಸಮಾಜದ ಮೂಲವನ್ನು ತಿಳಿಯದೆ ಹಿಂದುಳಿದ ವರ್ಗದಲ್ಲಿ ಆಗದಂತ ಪರಿಣಾಮವಾಗಿ ಇವತ್ತು ನಾವು ಸಮರ್ಪಕವಾಗಿ ನಮಗೆ ಸಾಮಾಜಿಕ ನ್ಯಾಯದಲ್ಲಿ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ನಮ್ಗೆ ಎಲ್ಲರಿಗೂ ತಿಳಿದಿದೆ ನಮ್ಮ ಸಮಾಜ ನಾವೆಲ್ಲರೂ ಹುಡುಕಿದ್ರೆ 100 ಜನದಲ್ಲಿ ಇಬ್ಬರು ಸಹ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತದ್ದು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಪ್ರಜಾಪ್ರಭುತ್ವ ಹೆಸರು 75 ವರ್ಷಗಳಾಗ್ತಾ ಬಂತು. ಇದುವರೆಗೂ ನಮ್ಮ ಸಮಾಜದಲ್ಲಿ ಒಬ್ಬರು ಕೂಡ ಚುನಾಯಿತ ಪ್ರತಿನಿಧಿಗಳಾಗಿ ಶಾಸಕರಾಗಿ ಆಯ್ಕೆ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನಮ್ಗೆ ಮೀಸಲಾತಿ ಸೌಲಭ್ಯ ಇಲ್ಲ. MLC ಮಾಡಿದ್ದಾರೆ, ಪ್ರತಿನಿಧಿಗಳಾಗ್ಲಿಕ್ಕೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ. ಯಾಕಂದ್ರೆ ಮೀಸಲಾತಿ ಇಲ್ಲ. ಆ ಉದ್ದೇಶದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಹೋಗ್ಬೇಕು. ನಾವೆಲ್ಲ ಗುಡ್ಡಗಾಡಿನಿಂದ ಬಂದಂತವರು, ನಮ್ಮ ಮೂಲ ಕಸುಬು ಮರ ಕೆಲಸ ಆಗಿರ್ಬೋದು, ಕಬ್ಬಿಣ ಕೆಲಸ ಆಗಿರ್ಬೋದು, ಕಂಚಿನ ಕೆಲಸ ಆಗಿರ್ಬೋದು, ಕಲ್ಲಿನ ಶಿಲ್ಪಿಗಳ ಕೆಲಸ ಆಗಿರ್ಬೋದು, ಇವೆಲ್ಲ ಗುಡ್ಡಗಾಡಿನಿಂದ ಹಳ್ಳಿಯಿಂದ ಬಂದಂತ ಕಸುಬುಗಳು, ಹಳ್ಳಿಯಿಂದ ಬಂದಂತ ನಮ್ಮ ಸಮಾಜಗಳು. ಹಿಂದುಳಿದ ವರ್ಗದಲ್ಲಿ ಯಾರೆಲ್ಲ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವಂತ ಅವಕಾಶ ಸಂವಿಧಾನದ ಅಡಿಯಲ್ಲಿ ನಿಗದಿ ಆಗಿರ್ತಕ್ಕಂಥ ವಿಚಾರ ತಮಗೆಲ್ಲರಿಗೂ ತಿಳಿದಿದೆ. ಆ ವಿಚಾರವನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಮ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನವನ್ನ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ನಾವು ಮನವಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಸಹ ಕಳೆದ 15ನೇ ತಾರೀಕು ನಮ್ಮ ಸಮಾಜದ ಕುಲಶಾಸ್ತ್ರ ಅಧ್ಯಯನವನ್ನ ಒಂದು ವಿಶ್ವ ಯಾವ ಪರ ಯಾವ ವರ್ಗದಲ್ಲಿ ಮೀಸಲಾತಿ ಯಾವ ವರ್ಗದಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಾವು ನೀವು ಮನಗಂಡು ನಂತರ ನಾವು ನೀವೆಲ್ಲ ಸೇರಿ ಚರ್ಚೆ ಮಾಡಿ ನಿಮ್ಗೆ ಒಂದು ನ್ಯಾಯವನ್ನು ಕೊಡಿಸ್ತೀವಿ ಅನ್ನುವಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ.